ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಗುರೂಜಿಗಳಾದ ಶ್ರೀ ನರಸಿಂಹ ಪ್ರಭೂಜಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಹನುಮಂತನ ಹರಿಕಥೆಯನ್ನು ಮುಂದುವರಿಸೋಣ. ಮೊದಲು ದೇವತಾ ಪ್ರಾರ್ಥನೆ ಮತ್ತು ಗುರುವಂದನೆಯಿಂದ ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ದೀನವೃತ್ತಮಹಾಬಾಹುಂ ಸರ್ವಶತ್ರು ನಿವಾರಣಂ. ಭಜಾಮಿ ಶ್ರೀ ಹನುಮಂತಂ ಹೇಮಕಾಂತಿ ಸಮಪ್ರಭಂ ದೀನವೃತ್ತಮಹಾಬಾಹುಂ ಸರ್ವಶತ್ರು ನಿವಾರಣಂ. ಆಂಜನೇಯ ವರದ ಗೋವಿಂದ ಗೋವಿಂದ. ಅಂಜನಾ ದೇವಿಯ ಗರ್ಭದಲ್ಲಿ ಪುತ್ರರತ್ನ ಜನನವಾಗಿದೆ. ಚೈತ್ರ ಶುಕ್ಲ ಪೂರ್ಣಿಮಾ ದಿನದಂದು ಮಂಗಳವಾರ ಮಹಾನಕ್ಷತ್ರದಲ್ಲಿ ನಮ್ಮ ಮಾರುತಿಯ ಜನನವಾಗಿದೆ. ದೇವತೆಗಳು ಸಂತಸದಿಂದ ಹೂಮಳೆಗರೆದಿದ್ದಾರೆ. ಎಲ್ಲ ಕಡೆ ಶುಭ ಶಕುನಗಳು. ಆ ಮಗುವಿನ ತಂದೆಯಾದ ಕೇಸರಿ, ತಾಯಿಯಾದ ಅಂಜನಾ ದೇವಿ ಮಗುವನ್ನು ನೋಡಲು ಕಾತುರರಾಗಿದ್ದಾರೆ. ಆದರೆ ಫಳ 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 ಫಳಿರೆಂದು ದಿವ್ಯ ಪ್ರಕಾಶ ಆವರಿಸಿದೆ ಭೂಮಂಡಲವೆಲ್ಲ. ಇಡೀ ಭೂಮಂಡಲವನ್ನೆಲ್ಲ ಆ ಮಗುವಿನ ತೇಜಸ್ಸು ಆವರಿಸಿಕೊಂಡು ಬಿಟ್ಟಿದೆ. ಎಂಥ ದಿವ್ಯ ಪ್ರಕಾಶವೆಂದರೆ ಅಂಜನೇಯ ಕೇಸರಿಯರ ಕಣ್ಣು ತೆರೆಯಲಾಗುತ್ತಿಲ್ಲ, ಮಗುವಿನ ದರ್ಶನ ಮಾಡಲಾಗುತ್ತಿಲ್ಲ. ಆಗ ಕೇಸರಿ ಅಂಜನೆಯನ್ನು ಕುರಿತು, ಅಂಜನಾ, ನಮ್ಮ ಮಗುವಿನ ದಿವ್ಯ ತೇಜಸ್ಸಿನ ಕಾರಣದಿಂದ ನಮಗೆ ಅವನ ದರ್ಶನ ಲಭ್ಯವಾಗದಂತಾಗಿದೆ, ಈಗೇನು ಮಾಡುವುದು ಎಂದಾಗ ಅಂಜನೇ ಶಂಕರನ ಮೊರೆ ಹೋಗುತ್ತಾಳೆ. ಶಂಕರನೇ ಶಶಿಶರನೇ ಗಂಗಾಧರ, ನಿನ್ನಲ್ಲಿ ಶರಣಾದೆ ಶಿವಶಂಕರ, ಶರಣು ಶಿವಶಂಕರ, ಶರಣು ಅಭಯಂಕರ, ಶರಣು ಶಿವಶಂಕರ, ಶರಣು ಅಭಯಂಕರ. ಶಂಕರ, ಸರ್ವೇಶ್ವರ, ಜಗದೀಶ್ವರ, ಚಂದ್ರಶೇಖರ, ನಮ್ಮ ಈ ಪುತ್ರ ನಿನ್ನ ಅಂಶವೆಂದು ನಾವು ಬಲ್ಲೆವು. ಆದರೆ ಈ ನಿನ್ನ ತೇಜಸ್ಸಿನ ಕಾರಣದಿಂದ ನಮ್ಮ ಪುತ್ರನ ದರ್ಶನವನ್ನು ಪಡೆಯಲು ನಾವು ಹತಭಾಗ್ಯರಾಗಿದ್ದೇವೆ, ಅಂಧರಾಗಿದ್ದೇವೆ. ದಯವಿಟ್ಟು ನಿನ್ನ ತೇಜಸ್ಸನ್ನು ಕಡಿಮೆ ಮಾಡಿ ನಾವು ನಮ್ಮ ಪುತ್ರನ ದರ್ಶನವನ್ನು ಪಡೆಯುವಂತೆ, ಅವನ ಸುಂದರವಾದ ಮುಖದರ್ಶನವನ್ನು ಮಾಡಿ ಸಂತೋಷವನ್ನು ಪಡೆಯುವಂತೆ ಕರುಣಿಸು ದೇವ ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾಳೆ. ಆ ಶಂಕರನೋ ಕರುಣಾಸಾಗರ. ತಕ್ಷಣವೇ ಆ ಮಗುವಿನ ತೇಜಸ್ಸು ಆ ಮಗುವಿನಲ್ಲೇ ಅಡಕವಾಗುವ ಹಾಗೆ ಕರುಣಿಸುತ್ತಾನೆ. ಹರ ನಮಃ ಪಾರ್ವತೀಪತೆಯೇ, ಹರ ಹರ ಮಹದೇವ. ಆಹಾ, ಎಂತಹ ಮುದ್ದಾದ ಮಗು! ಅದು ಕಿರುನಗುತ್ತಾ ಕೈಕಾಲಾಡಿಸುತ್ತಾ ಮಲಗಿದೆ. ಅಂಜನೇಯ ಕೇಸರಿಯರು ತಮ್ಮ ಪುತ್ರನ ಆಹ್ಲಾದ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ. ಸಂತೋಷದಿಂದ ಅವನ ದರ್ಶನದಲ್ಲಿ ತನ್ಮಯರಾಗಿ ಬಿಟ್ಟಿದ್ದಾರೆ. ಮೈ ಮರೆತು ಹೋಗಿದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚೆತ್ತ ಕೇಸರಿ ಅಂಜನೆಯನ್ನು ಕುರಿತು, ಅಂಜನಾ, ನಿನ್ನ 12 ವರ್ಷಗಳ ತಪಃ ಪ್ರಭಾವದಿಂದ ನಮಗೆ ಈ ಪುತ್ರರತ್ನ ಪ್ರಾಪ್ತವಾಗಿದೆ. ಆದ್ದರಿಂದ ನಾವು ನಿನ್ನ ಹೆಸರಿನಿಂದ ಪ್ರಾರಂಭವಾಗುವ ಹಾಗೆ ಇವನನ್ನು ಆಂಜನೇಯ ಎಂದು ಕರೆಯೋಣವೇ ಎಂದಾಗ ಆಕೆ, ಸ್ವಾಮಿ, ಈ ನಮ್ಮ ಪುತ್ರ ನಿಮ್ಮ ಪ್ರತಾಪವನ್ನು
ಎಲ್ಲೆಡೆಯೂ ಹರಡುವಂತಾಗಬೇಕು. ಆದ್ದರಿಂದ ಇವನನ್ನು ನಾವು ಕೇಸರಿ ನಂದನ ಎಂದು ಕರೆಯೋಣ ಎನ್ನುತ್ತಾರೆ. ಹೀಗೆ ಈ ವಿಷಯದ ಚರ್ಚೆಯಲ್ಲಿ ಮುಳುಗಿರುವಾಗ ನಾರಾಯಣ ನಾರಾಯಣ ನಾರದ ಮಹರ್ಷಿಗಳ ಆಗಮನವಾಗುತ್ತದೆ. ಆಗ ಕೇಸರಿ ಅಂಜನೇಯರು ಮಹರ್ಷಿಗಳಿಗೆ ವಂದಿಸಿ ಅವರನ್ನು ಸ್ವಾಗತಿಸುತ್ತಾರೆ. ನಾರದ ಮಹರ್ಷಿಗಳು, ಅಂಜನಾದೇವಿ, ನಾನು ನಿನ್ನ ಮತ್ತು ನಿನ್ನ ಪುತ್ರನ ದರ್ಶನಾರ್ಥಿಯಾಗಿ ಬಂದಿದ್ದೇನೆ ತಾಯಿ. ಈ ನಿನ್ನ ಪುತ್ರನಾದರೋ ಜಿತೇಂದ್ರಿಯನಾಗಿದ್ದಾನೆ, ಚಿರಂಜೀವಿಯಾಗಿದ್ದಾನೆ. ಇವನು ಸರ್ವ ಮಾಯೆಗಳನ್ನೂ ಗೆಲ್ಲುವ ಸರ್ವ ಮಾಯಾ ವಿಭಂಜಕನಾಗಿದ್ದಾನೆ. ಕಾಲಕ್ಕೆ ಅನುಗುಣವಾಗಿ ಬದಲಾಗುವ ಶೀತ ಉಷ್ಣಗಳು ಇವನಿಗೆ ಪ್ರಭಾವ ಬೀರಲಾರದು. ಈ ಮಹಾಜ್ಞಾನಿಯಾದ ನಿನ್ನ ಪುತ್ರ ಆನಂದ ಸ್ವರೂಪಿಯಾಗಿದ್ದಾನೆ. ಇವನಿಗೆ ಸುಖ ದುಃಖಗಳು ಉಂಟಾಗಲಾರ. ಇವನು ನೀವಿಟ್ಟ ಎರಡು ಹೆಸರುಗಳನ್ನೂ ಸ್ವೀಕರಿಸಿದ್ದಾನೆ. ಅದಲ್ಲದೆ ಇನ್ನೂ ಅನೇಕ ನಾಮಗಳಿಂದ ಪ್ರಸಿದ್ಧನಾಗುತ್ತಾನೆ. ಇಹಲೋಕದ ಜನ ಇವನ ನಾಮಸ್ಮರಣೆಯಿಂದ ಭಯದಿಂದ ಮುಕ್ತರಾಗುತ್ತಾರೆ. ಭಯ ನಿವಾರಕನು, ಜ್ಞಾನಕಾರಕನೂ ಆದ ಈತ ಮೋಕ್ಷಕಾರಕನೂ ಹೌದು ಎಂಬ ಈ ಅಮೃತ ವಾಕ್ಯಗಳನ್ನು ಕೇಳಿ ಆಂಜನೇಯ ಕೇಸರಿಯರು ಸಂತೋಷಗೊಂಡಿದ್ದಾರೆ. ಆನಂದದಿಂದ, ಕೃತಜ್ಞತೆಯಿಂದ ಮಹರ್ಷಿಗಳಿಗೆ ವಂದಿಸಿದ್ದಾರೆ. ನಾರದ ಮಹರ್ಷಿಗಳು ಹೇಳಿದ ಈ ಎಲ್ಲ ಗುಣಗಳು ಒಬ್ಬ ಮಹಾಜ್ಞಾನಿಯ ಲಕ್ಷಣಗಳಾಗಿವೆ. ಅದಕ್ಕೆ ಹನುಮಾಂದರೇ ಜ್ಞಾನ. ಎಂತಹ ಜ್ಞಾನವಪ್ಪ! ಜೀವಾತ್ಮ ಪರಮಾತ್ಮರ ಏಕತ್ವವನ್ನು ತಿಳಿಸಿಕೊಡುವಂತಹ ಜ್ಞಾನ. ಅಂತಹ ಜ್ಞಾನ ಸ್ವರೂಪಿಯಾದ ಆಂಜನೇಯನ ಹರಿಕಥೆಯನ್ನು ಕೇಳುತ್ತಿರುವ ನಾವೆಲ್ಲರೂ ಧನ್ಯರು. ಅಂಜನಾ ಮತ್ತೆ ಕೇಸರಿ ಇವರೇ ಏಕೆ ಇಡೀ ಕೇಸರಿ ರಾಜನ ರಾಜ್ಯವಾದ ಸುಮೇರು ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಆ ಮಗುವಿನ ಲಾಲನೆ ಪಾಲನೆಗಳಲ್ಲಿ ಆನಂದವನ್ನು ಕಾಣುತ್ತಿದ್ದಾರೆ. ಅದು ಮುಗ್ಧ ನಗೆಯನ್ನು ಬೀರುತ್ತಾ ಅದರ ಆಟ ಪಾಠಗಳನ್ನು ತೋರಿಸಿ ಎಲ್ಲರನ್ನೂ ಮುಗ್ಧರನ್ನಾಗಿ ಸಂತೋಷಯುಕ್ತರನ್ನಾಗಿ ಮಾಡುತ್ತಾ ಇದೆ. ಹೀಗಿರುವಾಗ ಒಂದು ದಿನ, ಮೂರನೇ ದಿನ ಪ್ರಾಪ್ತವಾಗಿದೆ ಮಗು ಹುಟ್ಟಿ, ಆ ದಿನ ಅಂಜನಾದೇವಿ ಪ್ರತಿದಿನದಂತೆ ಮಗುವಿಗೆ ಸ್ನಾನ ಮಾಡಿಸಲು ಒಂದು ಲೋಹದ ಪಾತ್ರೆಯಲ್ಲಿ ಮಗುವನ್ನು ಮಲಗಿಸಿ ಸ್ನಾನ ಮಾಡಿಸಲು ಪ್ರಾರಂಭಿಸುತ್ತಾಳೆ. ಆಗ ಆ ಪುಟ್ಟ ಬಾಲಕ ತನ್ನ ಪುಟ್ಟ ಕಾಲಿನಿಂದ ಆ ಲೋಹದ ಪಾತ್ರೆಯನ್ನು ಒದೆಯಲಾರಂಭಿಸಿದೆ. ಏನಾಶ್ಚರ್ಯ! ಆ ಪುಟ್ಟ ಕಂದನ ಒದೆತದಿಂದ ಆ ಲೋಹದ ಪಾತ್ರೆ ನೆಗ್ಗಿ ಹೋಗಿದೆ. ಒಂದು ಸಾರಿ, ಎರಡು ಸಾರಿ ಆ ಪುಟ್ಟ ಬಾಲಕ ಒದ್ದ ಪ್ರತಿ ಒದೆತದಲ್ಲೂ ಪಾತ್ರೆ ನೆಗ್ಗಿ ಹೋಗುತ್ತಾ ಇದೆ. ಅಂಜನಿ ಈ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಾಳೆ. ತಕ್ಷಣ ಎಚ್ಚೆತ್ತ ಆಕೆ ಮಗುವನ್ನು ಎತ್ತಿಕೊಂಡು ಒಳಗೆ ಓಡಿಬಿಡುತ್ತಾಳೆ. ಮಾತೃ ಹೃದಯದಲ್ಲಿ ತನ್ನ ಮಗುವಿಗೆ ಎಲ್ಲಿ ದೃಷ್ಟಿ ತಾಕೀತೋ ಎಂದು ಭಯ ಉಂಟಾಗಿದೆ. ಆಕೆ ತನ್ನ ಪತಿ ಕೇಸರಿಗೆ ಈ ವಿಷಯವನ್ನು ತಿಳಿಸುತ್ತಾಳೆ. ಆಗ ಕೇಸರಿ, ಅಂಜನಿ, ಇದರಲ್ಲಿ ಆಶ್ಚರ್ಯಪಡುವುದೇನಿದೆ? ನಮ್ಮ ಮಗ ರುದ್ರಾಂಶ ಸಂಭೂತ. ಅವನ ಈ ಪರಾಕ್ರಮಕ್ಕೆ ಆ ಪರಮೇಶ್ವರನೇ ಕಾರಣ. ಆ ಪರಮೇಶ್ವರನ ತೇಜಸ್ಸನ್ನು ತಂದಿತ್ತ ವಾಯುದೇವನೇ ಕಾರಣ ಅಲ್ಲವೇ? ಅದಕ್ಕೆ ನಮ್ಮ ಪುತ್ರ ವಜ್ರಕಾಯನಾಗಿದ್ದಾನೆ ಎಂದಾಗ ಅಂಜನಾದೇವಿ ಹೌದು ಎಂದು ಸಮಾಧಾನಗೊಳ್ಳುತ್ತಾಳೆ. ಮಗು ಹುಟ್ಟಿ ಐದನೇ ದಿನ. ಆ ದಿನ ಮಾತಾಪಿತೃಗಳಿಬ್ಬರು ತಮ್ಮ ಮಗುವಿನ ನಾಮಕರಣವನ್ನು ಎಂದು ಮಾಡೋಣ, ಯಾರ್ಯಾರನ್ನು ಕರೆಯೋಣ ಎಂದು ಚರ್ಚಿಸುತ್ತಾ ಕುಳಿತಿದ್ದಾರೆ. ಮಗುವನ್ನು ಅಲ್ಲೇ ಮಲಗಿಸಿದ್ದಾರೆ. ಮಗು ನಿದ್ದೆ ಮಾಡಿದೆ. ಇದ್ದಕ್ಕಿದ್ದಂತೆ ಮಗುವಿಗೆ ಎಚ್ಚರವಾಗುತ್ತದೆ. ಅದು ತನ್ನ ಆಟಿಕೆಗಾಗಿ ಹುಡುಕಾಡುತ್ತದೆ. ಆಟ
ಆಟಿಕೆ ಅಲ್ಲೆಲ್ಲೋ ದೂರದಲ್ಲಿ ಬಿದ್ದಿದೆ, ಅದನ್ನು ತೆಗೆದುಕೊಳ್ಳಬೇಕು. ಸರಿ, ಅದು ಅಂಬೆಗಾಲಿಡುತ್ತಾ ಹೋಗಿ ಆಟಿಕೆಯನ್ನು ತೆಗೆದುಕೊಳ್ಳುತ್ತದೆ. ಆಂಜನೇಯ ಕೇಸರಿಯರು ಆಶ್ಚರ್ಯ ಭರಿತರಾಗಿ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಇನ್ನು 5ನೇ ದಿನದ ಮಗು ಅಂಬೆಗಾಲಿಡುವುದೆಂದರೇನು? ಮಗು ಆಟಿಕೆಯನ್ನು ತೆಗೆದುಕೊಂಡು ಎದ್ದು ನಿಂತು ಬಿಡುತ್ತದೆ. ಆ ಆಟಿಕೆಯನ್ನು ತನ್ನ ತಾಯಿಗೆ ಕೊಡಲೆಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ತಾಯಿಯ ಬಳಿ ಬಂದು ಆಟಿಕೆಯನ್ನು ತಾಯಿಗೆ ಕೈಗೆ ಕೊಟ್ಟು ಮುಗ್ಧ ನಗೆಯನ್ನು ಬೀರುತ್ತಾ ನಿಂತಿದೆ. ಆಂಜನೇಯ ಕೇಸರಿಯರು ತಮ್ಮ ಕಣ್ಣನ್ನು ತಾವೇ ನಂಬದಾದರು. ತಾವು ಕನಸು ಕಾಣುತ್ತಿಲ್ಲ ತಾನೇ ಎಂದು ತಮ್ಮ ಕೈಯನ್ನು ತಾವೇ ಜಿಗುಟಿ ನೋಡಿಕೊಂಡರು. ಇಲ್ಲ, ಇದು ಕನಸಲ್ಲ, ಇದು ನಿಜ. ಹಾಗೆ ತಿಳಿದ ತಕ್ಷಣ ಅಂಜನಾ ದೇವಿಯ ಮಾತೃವಾತ್ಸಲ್ಯ ಉಕ್ಕಿ ಹರಿಯಿತು. ಆಕೆ ತನ್ನ ಪುಟ್ಟ ಕಂದನನ್ನು ಎದೆಗವಿಚಿಕೊಂಡು ಮುದ್ದಾಡಿದಳು. ಅವನ ಗುಣಗಾನ ಮಾಡಲು ಪ್ರಾರಂಭಿಸಿದಳು. ಕೂಸನು ಕಂಡೀರ ಜ್ಞಾನಿಗಳೆಲ್ಲ, ಕೂಸನು ಕಂಡೀರ ಸಾಸಿರ ನಾಮದ ಶತಕೋಟಿ ತೇಜವ, ಸೂಸುವ ಸುಖಮಯ ಜ್ಞಾನದ ಕೂಸು. ಕೂಸನು ಕಂಡೀರ ಜ್ಞಾನಿಗಳೆಲ್ಲ, ಕೂಸನು ಕಂಡೀರ ಜ್ಞಾನ ಸಮುದ್ರದೊಳಾಡುವ ಕೂಸು, ಜ್ಞಾನಿ ಹೃದಯದಿ ಹೊಳೆಗುದು ಕೂಸು. ದೀನದಾಸರಿಗೆ ಕಾಣುವ ಕೂಸು, ತಾನೇ ಬಲ್ಲುದು ತನ್ನ ಮಹಿಮೆಯ ಕೂಸು. ಕೂಸನು ಕಂಡೀರ ಜ್ಞಾನಿಗಳೆಲ್ಲ, ಕೂಸನು ಕಂಡೀರ. ಲೋಕತ್ರಯವೆಲ್ಲ ನೋಡುವ ಕೂಸು, ಬೇಕಾದ ಭಕ್ತರೊಳಾಡುವ ಕೂಸು. ಆಕಾರವಿತ್ತು ನಿರಾಕಾರ ಕೂಸು, ಸಾಕಾರ ದೃಷ್ಟಿಗೆ ಸಿಲುಕದ ಕೂಸು. ಕೂಸನು ಕಂಡೀರ ಜ್ಞಾನಿಗಳೆಲ್ಲ, ಕೂಸನು ಕಂಡೀರ. ತನುಮನ ಧನದೊಳು ಕುಳಿತಿಹ ಕೂಸು, ಘನವಾದ ಮಹಿಮೆಗೆ ಕಾರಣ ಕೂಸು. ಬಿನುಗು ಬುದ್ಧಿಗೆ ಎಂದು ನಿಲುಕದ ಕೂಸು, ಚಿನ್ಮಯ ಪುರಂದರ ವಿಠಲ ಕೂಸು. ಕೂಸನು ಕಂಡೀರ ಜ್ಞಾನಿಗಳೆಲ್ಲ, ಕೂಸನು ಕಂಡೀರ. ಹೀಗೆ ಆ ಜ್ಞಾನಿ ಗುಣವಂತನ ಮಹಿಮೆಯನ್ನ ಆಕೆ ಕೊಂಡಾಡುವುದನ್ನ ಎಲ್ಲರೂ ವಿಸ್ಮಿತರಾಗಿ ನೋಡುತ್ತಾ ಇದ್ದಾರೆ. ಆಕೆ ತನ್ನ ಮಗುವನ್ನ ಮಲಗಿಸಲು ಹಾಡುವ ಜೋಗುಳ ಕೇಳಲು ಇನ್ನೂ ಚೆನ್ನ. ಜೋ 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 ಮುಖ್ಯ ಪ್ರಾಣ, ಜೋ ಜೋ ಮಲೆವರ ಗಂಟಲ ಗಾಣ, ಜೋ ಜೋ ಭಕ್ತ ರಕ್ಷ ಕಲ್ಯಾಣ, ಜೋ ಜೋ ಸಕಲ ವಿದ್ಯಾ ಪ್ರವೀಣ, ಜೋ ಜೋ. ಹೀಗೆ ಅಂಜನೇ ತನ್ನ ಪುತ್ರನ ಪ್ರೇಮ ವಾತ್ಸಲ್ಯದಲ್ಲಿ ಮುಳುಗಿ ಹೋಗಿದ್ದಾಳೆ. ಆಕೆಗೆ ಜೋಗುಳ ಹಾಡುತ್ತಾಳೆ, ಆಕೆಯ ಗುಣಗಾನ ಮಾಡುತ್ತಾಳೆ. ಹೀಗೆ ದಿನವೂ ಕಾಲ ಕಳೆಯುತ್ತಿದ್ದಾಳೆ ಸಂತೋಷದಿಂದ. ಸುಮೇರು ರಾಜ್ಯದ ಪ್ರತಿ ಪ್ರಜೆಯೂ ಆ ಬಾಲ ಕುವರನ ಆಂಜನೇಯನ ಆನಂದದಲ್ಲಿ, ಅವನ ಬಾಲ ಲೀಲೆಗಳಲ್ಲಿ ಸಂತೋಷ ಪಡುತ್ತಾ ಇದ್ದಾರೆ. ಹೀಗಿರುವಾಗ ಅವನ ನಾಮಕರಣದ ದಿನವನ್ನ ಅವರು ನಿರ್ಧರಿಸಿದ್ದಾರೆ. ನಮ್ಮ ಆಂಜನೇಯನ ನಾಮಕರಣ ಮಹೋತ್ಸವದ ದಿನ ಸಡಗರವೋ ಸಡಗರ, ಸಂಭ್ರಮವೋ ಸಂಭ್ರಮ. ಆ ಸಡಗರ ಸಂಭ್ರಮ, ಆ ದಿನ ಅಲ್ಲಿ ನಡೆಯುವ ಆಶ್ಚರ್ಯ ವಿಸ್ಮಯ, ಇವುಗಳನ್ನು ನಾವು ಮುಂದಿನ ಹರಿಕಥೆಯಲ್ಲಿ ಕೇಳೋಣ.
ಈಗ ಮಂಗಳವನ್ನ ಹಾಡೋಣ. ಮಂಗಳವೆನ್ನೀರೆ ಮಂಗಳವೆನ್ನೀರೆ ಮಂಗಳವೆನ್ನೀರ ವಾಯು ಕುಮಾರಗೆ, ಮಂಗಳವೆನ್ನೀರೆ 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 ಕೇಸರಿ ನಂದನಗೆ, ಮಂಗಳವೆನ್ನೀರೆ 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 ಆಂಜನೇಯನಿಗೆ, ಮಂಗಳವೆನ್ನೀರೆ ಮಂಗಳವೆನ್ನೀರೆ ರುದ್ರಾಂಶ ಸಂಭೂತಗೆ, ಮಂಗಳವೆನ್ನೀರೆ 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 ಮಂಗಳವೆನ್ನೀರೆ. ಜೈ ಆಂಜನೇಯ ವರದ ಗೋವಿಂದ ಗೋವಿಂದ, ಹರ ನಮಃ ಪಾರ್ವತೀಪತೆಯೇ, ಹರ ಹರ ಮಹದೇವ. ಪುಂಡರೀಕ ವರದ ಗೋವಿಂದ ಗೋ